ಚಪಾತಿಗೆ ದೋಸೆಗೆ ಎಲ್ಲ ಒಂದೇ ರೀತಿ ಸಬ್ಜಿ ತಿಂದು ತಿಂದು ಬೋರ್ ಆಗ್ತಾ ಇದೆಯಾ? ಹಾಗಾದ್ರೆ ಬನ್ನಿ, ಸ್ವಲ್ಪ ಡಿಫರೆಂಟ್ ಆಗಿರುವಂತಹ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮತ್ತೆ ಟೇಸ್ಟಿಯಾಗಿ ಮಾಡುವಂತಹ ಒಂದು ಬೆಸ್ಟ್ ಗ್ರೇವಿನ ನೋಡ್ಕೊಳ್ಳೋಣ. ಆಲೂ ಬುನಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಖಂಡಿತ ನೀವೊಮ್ಮೆ ಈ ಆಲೂ ಬುನಾನ ಟ್ರೈ ಮಾಡಿ ಮತ್ತೆ ಯಾವುದೇ ಸ್ಟೆಪ್ ಅನ್ನು ಮಿಸ್ ಮಾಡ್ಕೊಳ್ದೇನೆ ಲಾಸ್ಟ್ ವರ್ಗೂ ನೋಡ್ಕೊಂಡು ಸಖತ್ ಟೇಸ್ಟಿ ಆಗಿರುವಂತಹ ರೆಸ್ಟೋರೆಂಟ್ ಸ್ಟೈಲ್ ನ ಆಲೂ ಬುನಾನ ಹೇಗ್ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವಾನ್, ನಾನ್ ಸುಷ್ಮಾ, ವೆಜೆಂಡಸ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಆನ್ಲೈನ್ ಇಂದ ನಾನೊಂದು ಪ್ರಾಡಕ್ಟ್ ಅನ್ನ ತರ್ಸ್ಕೊಂಡಿದ್ದೀನಿ, ಇಂಡಸ್ ವ್ಯಾಲಿದು, ಓಕೆನಾ? ಸೊ ಈ ಪ್ರಾಡಕ್ಟ್ ಇಂದ ಇವತ್ ನಿಮ್ಗೆ ನಾನು ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಇದನ್ನ ಅನ್ಬಾಕ್ಸ್ ಕೂಡ ಮಾಡೋಣ. ಮತ್ತೇನಂದ್ರೆ ಇದು ತುಂಬಾ ನ್ಯಾಚುರಲಿ ನಾನ್ ಸ್ಟಿಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೇನಂದ್ರೆ 100% ಇದು ಟಾಕ್ಸಿನ್ ಫ್ರೀ ಇರುತ್ತೆ. ಮತ್ತೆ ನಮ್ಮ ಇದು ನಾವು ಏನ್ ರೆಸಿಪಿ ಮಾಡ್ತೀವಿ ಅಲ್ವಾ, ಆ ಫುಡ್ಡಿನ ಟೇಸ್ಟ್ ತುಂಬಾ ಬದಲಾಗುತ್ತೆ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿ ಆಗಿ ಬರುತ್ತೆ ನಾವು ಮಾಡುವಂತ ಫುಡ್. ಮತ್ತೆ ಆಕ್ಚುಲಿ ನಾನು ಇದರಲ್ಲೇ ಇವತ್ತು ನಿಮ್ಗೆ ರೆಸಿಪಿನ ಮಾಡಿ ತೋರ್ಸೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ವಾರಂಟಿ ಕಾರ್ಡ್ ಮತ್ತೆ ಇಷ್ಟೆಲ್ಲ ಐಟಮ್ಗಳು ಇಲ್ಲಿ ಸಿಗ್ತವೆ ಇಂಡಸ್ ವ್ಯಾಲಿಯಲ್ಲಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಮತ್ತೆ ಇದರಿಂದ ಏನೆಲ್ಲ ಯೂಸ್ ಇದೆ ಹೇಳೋದನ್ನ ನಾನು ಇವತ್ತಿನ ರೆಸಿಪಿ ಮಾಡ್ತಾ ಮಾಡ್ತಾ ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೇನಂದ್ರೆ ಇದು ಐರನ್, ದ ಕಾಸ್ಟ್ ಐರನ್ ಅಲ್ವಾ, ಸೊ ಕಾಸ್ಟ್ ಐರನ್ ನಮ್ಗೆ ತುಂಬಾ ಒಳ್ಳೇದು ನಮ್ ಹೆಲ್ತ್ ಕೂಡ ಅಂತ ಹೇಳ್ಬೋದು. ಸೊ ನೋಡಿ, ಈ ರೀತಿ ನಾನು ಒಂದ್ ಪ್ಯಾನ್ ಅನ್ನ ತರ್ಸ್ಕೊಂಡಿದ್ದೀನಿ. ಹಾಗಾದ್ರೆ ಇದರಲ್ಲಿ ಒಂದು ಬೆಸ್ಟ್ ಆಲೂ ಬುನಾ ರೆಸಿಪಿನ ಮಾಡೋಣವಾ? ಸ್ಟಾರ್ಟ್ ಮಾಡೋಣವಾ? ಫಸ್ಟ್ ನೋಡಿ, ನಾನು ಒಂದು ಮಿಕ್ಸರ್ ಜಾರ್ಗೆ 4 ರಿಂದ 5 ರೆಡ್ ಕಲರ್ ಇರುವಂತಹ ಟೊಮೆಟೋನ ಹಾಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದ್ರೆ ಜಾಸ್ತಿ ಟೊಮೆಟೋನ ಹಾಕೊಳ್ಬಹುದು. ಹಾಗೆ ಒಂದು 1/2 ಇಂಚಿನಷ್ಟು ಶುಂಠಿನ ಹಾಕೊಂಡಿದ್ದೀನಿ. ಮತ್ತೆ ಒಂದ್ 8-10 ಬೆಳ್ಳುಳ್ಳಿನ ಹಾಕೊಂಡು ನೀರು ಏನನ್ನು ಹಾಕದೇನೆ ಇದನ್ನ ಈಗ ನೈಸ್ ಆಗಿ ರುಬ್ಕೊಂಡ್ ಬರೋಣ. ನೋಡಿ, ನಾನು ಸ್ಟೋವ್ ಆನ್ ಮಾಡಿಬಿಟ್ಟು ಇಂಡಸ್ ವ್ಯಾಲಿ ಫ್ರೈಂಗ್ ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಮತ್ತೆ ಇದು ಇಂಡಿಯಾದ ನಂಬರ್ 1 ಹೆಲ್ದಿ ಕುಕ್ವೇರ್ ಬ್ರ್ಯಾಂಡ್ ಗಳಲ್ಲಿ ಒಂದು ಅಂತ ಹೇಳ್ಬಹುದು. ಮತ್ತೆ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಸೀಸನಿಂಗ್ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಇದನ್ನ ವಿಮ್ ಹಾಕಿ ತೊಳೆದ್ಬಿಟ್ಟು ಆಮೇಲೆ ಆಯಿಲ್ ಹಚ್ಚಿ ಒಂದ್ಸರಿ ಚೆನ್ನಾಗಿ ಬಿಸಿ ಮಾಡ್ಕೊಂಡು ತೊಳ್ಕೊಂಡು ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಇದು ಈಗ ಗ್ರ್ಯಾಂಡ್ ಇಂಡಿಯನ್ ಸೇಲ್ ಕೂಡ ನಡೀತಾ ಇದೆ, ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಹಾಗೆ ಅದಕ್ಕೆ ನೋಡಿ, ಈಗ 5-6 ಚಮಚ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಆಕ್ಚುಲಿ ಇದು ನ್ಯಾಚುರಲಿ ನಾನ್ ಸ್ಟಿಕ್ ಅಂತ ಹೇಳ್ಬಹುದು ಫ್ರೆಂಡ್ಸ್. ಈಗ ನೋಡಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು 1 ಚಮಚ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ಒಂದು 4 ಈರುಳ್ಳಿನ ತಿನ್ ತಿನ್ನಾಗಿ ಕಟ್ ಮುದ್ದುದ್ದವಾಗಿ ತಿನ್ ತಿನ್ನಾಗಿ ಕಟ್ ಮಾಡ್ಕೊಂಡು ಇದಕ್ಕೆನೆ ಹಾಕೊಂಡಿದ್ದೀನಿ. ಈಗ ನೋಡಿ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು. ಆಕ್ಚುಲಿ ಈ ಪ್ಯಾನು 100% ಟಾಕ್ಸಿನ್ ಫ್ರೀ ಇರುತ್ತೆ ಫ್ರೆಂಡ್ಸ್. ನಾವು ಯಾವುದೇ ಭಯ ಇಲ್ದೇನೆ ಈ ಪ್ಯಾನ್ ಅನ್ನ ನಾವು ಯೂಸ್ ಮಾಡಬಹುದು. ಮತ್ತೆ ನೋಡಿ, ಇದಕ್ಕೆ ಒಂದ್ ಸ್ವಲ್ಪ ಚಕ್ಕೆ ಮತ್ತೆ ಒಂದ್ 3 ಲವಂಗನ ಹಾಕೊಳ್ತಾ ಇದ್ದೀನಿ. ಮತ್ತೆ ಒಂದು ಪುಲಾವ್ ಎಲೆನ ಹಾಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡಾಗ ಚೆನ್ನಾಗಿ ಅದು ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ, ಓಕೆನಾ? ಅರೋಮ ಚೆನ್ನಾಗಿರುತ್ತೆ. ಈ ರೀತಿ ಫ್ರೈ ಮಾಡೋದಕ್ಕೆ ಲೋ ಫ್ಲೇಮ್ ಮಾಡಿ ಇಟ್ಬಿಡಿ. ಹಾಗೆ ನೋಡಿ, ಈಗಾಗಲೇ ನಾನು ಒಂದು 20ಕ್ಕೂ ಹೆಚ್ಚಿನ ಗ್ರೇವಿಗಳನ್ನ ಮಾಡುವಂತಹ ಒಂದು ಬೇಸ್ ಗ್ರೇವಿನ ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಹಾಕದೇ ಇದೆ, ಆಲೂ ಗ್ರೇವಿ ಹೇಗ್ ಮಾಡ್ಬೇಕು, ಮತ್ತೆ ಪೀಸ್ ಕರಿನ ಹೇಗ್ ಮಾಡ್ಬೇಕು, ಕಾಜು ಮಸಾಲ ರೆಸ್ಟೋರೆಂಟ್ ಸ್ಟೈಲ್ ನ ಹೇಗ್ ಮಾಡ್ಕೊಳ್ಬೇಕು, ಮತ್ತೆ ಆಲೂ ಪಾಲಕ್ ಅನ್ನ ಹೇಗ್ ಮಾಡ್ಬೇಕು, ಬಿಂಡಿ ಕರಿ ಹೇಗ್ ಮಾಡ್ಬೇಕು ಅಂತ ಎಲ್ಲ ನಾನು ನನ್ನ ಚಾನಲ್ ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ನಾನು ಇನ್ನೊಂದು ಪಾತ್ರೆಗೆ 3 ಸೌಟ್ ಆಗುವಷ್ಟು ಸಪ್ಪೆ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿದ್ರೆ ಒಳ್ಳೇದು. ಮತ್ತೆ ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡ್ಕೊಂಡು ಇನ್ನು ಜಾಸ್ತಿ ಬೇಕಂದ್ರೆ ಹಾಕೊಳ್ಬಹುದು. ಹಾಗೆ ಅದೇ ಮೊಸರಿಗೆ 1-2 ಚಮಚ ಆಗುವಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ. 1-3 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಂಡಿದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಳ್ಳಿ. ಹಾಗೆ 1-2 ಚಮಚದಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಮತ್ತೆ 1 ಚಮಚ ಆಗುವಷ್ಟು ಹಳದಿ ಪೌಡರ್ ಅನ್ನ ಹಾಕೊಂಡಿದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಹಿಂಗ್ ಅನ್ನ ಹಾಕೊಳ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಹಿಂಗ್ ಮಿಕ್ಸ್ ಆದ್ರೆ. ಈಗ ನೋಡಿ, ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಬೇಸ್ ಅನ್ನ ರೆಡಿ ಮಾಡ್ಕೊಳ್ಳೋಣ.
ಆಕ್ಚುಲಿ ಈ ಗ್ರೇವಿ ಮಾಡೋದು ತುಂಬಾ ಸುಲಭ. ನಿಮ್ಮ ಮನೇಲಿ ಮೊಸರು ಇತ್ತು ಅಂತ ಆದ್ರೆ ವಿದಿನ್ 15-20 ಮಿನಿಟ್ಸ್ ಅಲ್ಲೇ ನೀವು ಇದನ್ನ ರೆಡಿ ಮಾಡ್ಕೊಳ್ಬಹುದು. ಹಾಗೆ ನೋಡಿ, ಈ ಕಡೆಗೆ ಲೋ ಫ್ಲೇಮ್ ಮಾಡಿ ನಾನು ಇಟ್ಟಿದ್ದೆ ಅಲ್ವಾ, ಸೊ ಚೆನ್ನಾಗಿ ಈರುಳ್ಳಿ ಕೂಡ ಫ್ರೈ ಆಗಿದೆ. ಹಾಗೆ ನಾನೀಗ ಅದಕ್ಕೆ ಈ ಮಿಶ್ರಣ ಇಂದ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು. ಎಷ್ಟರವರೆಗೆ ಫ್ರೈ ಮಾಡ್ಬೇಕು ಅಂತಂದ್ರೆ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ರೆಡಿ ಆಗುತ್ತೆ. ನಾವು ಮೊಸರು ಹಾಕಿದೀವಿ ಅಲ್ವಾ, ಸೊ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ ಕೊತ 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 ಅಂತ ಕುದೀತಾ ಬರುತ್ತೆ ಅಲ್ವಾ. ಆವಾಗ ನೋಡಿ, ನಾನು ಟೊಮೆಟೋನ ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಆ ಪ್ಯೂರಿನ ಟೊಮೆಟೋ ಪ್ಯೂರಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಪುನಃ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಅದು ಫುಲ್ ಕುದಿ ಬರಬೇಕು. ಆಮೇಲೆ ನೋಡಿ, ಒಂದೆರಡು ಚಮಚ ಆಗುವಷ್ಟು ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದ್ ಸ್ವಲ್ಪ ಈ ರೀತಿ ಕ್ರಶ್ ಮಾಡಿಬಿಟ್ಟು ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ಇದ್ರ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್, ಚೆನ್ನಾಗಿ ಇದನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಈಗ ಒಂದ್ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ, ಆಮೇಲೆ ಕೂಡ ಬೇಕಾಗುತ್ತೆ. ಬಟ್ ಇವಾಗ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಅದೊಂಥರ ಒಂದೊಂದು ಗ್ರೀನ್ ಗ್ರೀನ್ ಆಗಿ ಚೆನ್ನಾಗಿ ಕಾಣುತ್ತೆ, ಮತ್ತೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ನೋಡಿ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ, ಮತ್ತೆ ಖಾರ ಒಂದ್ ಸ್ವಲ್ಪ ಕಡಿಮೆ ಇತ್ತು ಅಂದ್ಬಿಟ್ಟು ಒಂದ್ ಸ್ವಲ್ಪ ಇನ್ನೊಂದ್ ಸ್ಪೂನ್ ಖಾರನ ಹಾಕೊಂಡಿದ್ದೀನಿ. ನಿಮ್ಗೆ ಖಾರ ಮೀಡಿಯಂ ಸಾಕು ಅಂದ್ರೆ ಅಷ್ಟೇ ಸಾಕಾಗುತ್ತೆ, ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ ಆದ್ರೆ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬಹುದು. ಮತ್ತೆ ನೋಡಿ, ನಿಮ್ಗೂ ಯಾರಿಗಾದ್ರೂ ಈ ಪ್ಯಾನ್ ಅನ್ನ ತಗೊಳ್ಬೇಕು ಅಂತ ಆದ್ರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅಲ್ವಾ, ಸುಷ್ಮಾ 12 ಹೇಳ್ಕೊಂಡು ನೀವು ಕೂಪನ್ ಕೋಡ್ ಅನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ, ಓಕೆನಾ. ಮತ್ತೆ ನೋಡಿ, ಆಮೇಲೆ ಬಾಯ್ಲ್ ಮಾಡ್ಕೊಂಡಿರೋಂತಹ ಆಲೂಗಡ್ಡೆನ ನಾನು ಹಾಕೊಳ್ತಾ ಇದ್ದೀನಿ, ಒಂದು 3-4 ಆಲೂಗಡ್ಡೆನ ಹಾಕೊಂಡಿದ್ದೀನಿ, ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಪುನಃ ಒಂದು 3-4 ನಿಮಿಷದವರೆಗೆ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಎಲ್ಲ ಹೀರ್ಕೊಳ್ಳುತ್ತೆ, ಪೊಟ್ಯಾಟೊ ಎಲ್ಲ ಈ ಮಸಾಲ ಎಲ್ಲಾನು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮೇಲ್ಗಡೆಯಿಂದ ಪುನಃ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಕಾಸ್ಟ್ ಐರನ್ ಪ್ಯಾನ್ ಅಲ್ಲಿ ಮಾಡಿರೋದ್ರಿಂದ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಫ್ಲೇವರ್ ಒಳ್ಳೆ ಒಂಥರ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಒಂದ್ ಸರ್ವಿಂಗ್ ಪ್ಲೇಟ್ಗೆ ಈಗ ನಾನು ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟೇ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ನೋಡಿ, ಮೇಲ್ಗಡೆಯಿಂದ ಪುನಃ ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ನೋಡಿ, ನಿಮ್ಗೆ ಇವತ್ತಿನ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಫ್ರೆಂಡ್ಸ್, ಆಲೂ ಬುನ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬಂದ್ರಿ ಅಲ್ವಾ. ನೋಡಿ ಎಷ್ಟು ಸಖತ್ತಾಗಿದೆ, ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. We'll be right back.